ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಈ ಒಂದು ಫೋಟೋ ಇದೆಯಲ್ಲ, ಇದು ಲೋ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ಫೋಟೋ ಆಗಿರ್ತೈತಿ. ಜಸ್ಟ್ ಒಂದು 37 KB ಇದೆ ಇದು. ಸರಿ, ನೋಡ್ತಾ ಇದ್ರ ಇನ್ನು 37 KB ಇದೆ. ಈ ಕ್ವಾಲಿಟಿ ಒಂದು ಫೋಟೋ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಫೋಟೋಶಾಪ್ಗೆ ಅನ್ನೋದು ನೀವು ಪಿಡಿ ಪಿಡಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂದೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು, ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ, ಆಲ್ ಅಂತ ನೋಡಿ ಸಿಂಬರ್ ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಅವರಿಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಡಿ ಸಿಂಬರ್ ತೆಗೆದು ಮೂಲಕ ಹಲವು ರೀತಿ ಎಲ್ಲರ ಬಗ್ಗೆ ಪ್ರತಿಯೊಂದು ಮತ್ತೆ ಪ್ರತಿದಿನ ನೀವು ಪಡ್ಕೋಬಹುದು ಅಂತ ಇವತ್ತ. ಅಂದರೆ ಈ ಥರ ಒಂದು ಲೋ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ಇಮೇಜ್ ಇದೆಯಲ್ಲ ನೋಡಿ, ಕಣ್ಣೆಲ್ಲ ಒಂಥರ ಹೊಡೆದೋಗಿದೆ, ಮುಖ ಎಲ್ಲ ಹೊಡೆದೋಗಿದೆ. ಲೋ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ಇಮೇಜ್. ಸೊ ಈ ಥರ ಒಂದು ಫೋಟೋನ ಒಂದು 5 ರೆಸೊಲ್ಯೂಷನ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಫೋಟೋಶಾಪ್ಗೆ ಅನ್ನೋದನ್ನ ಬನ್ನಿ ನೋಡೋಣ. ಸೆವೆನ್ ಪಾಯಿಂಟ್ 0 ಫೋಟೋಶಾಪ್ನ ಓಪನ್ ಮಾಡಿಕೊಂಡು ನನಗೆ ಒಂದು ಲೋ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ಫೋಟೋನ ನಾನು ಇದರೊಳಗೆ ಇನ್ಸ್ಟಾಲ್ ಅಂದರೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಇವಾಗ ಹೈ ಕ್ವಾಲಿಟಿಯಾಗಿ ಕನ್ವರ್ಟ್ ಮಾಡ್ಕೋಬೇಕಾಗಿದೆ. ಸೊ ಮೊದಲನೇದಾಗಿ ಆಪ್ಷನ್ಸ್ ಆಗಿ ಏನೇನೆಲ್ಲ ಮಾಡ್ಕೊತೀನಿ ಅನ್ನೋದನ್ನ ನೀವು ಬಿಡಿ ಬಿಡಿ ನೋಡ್ಕೊತಾ ಹೋಗ್ಬೋದು. ಹಾಗಾಗಿ ಮೊದಲೇ ಆಪ್ಷನ್ಸ್ ಆಗಿ ಈ ಒಂದು ಫೋಟೋನ ಅಂದರೆ 5 ರೆಸೊಲ್ಯೂಷನ್ ಆಗಿ ಮಾಡ್ಕೋಬೇಕು ಮೊದಲನೇದಾಗಿ ಹೆಲ್ಪ್ ಅನ್ನೋದು ಒಂದು ಆಪ್ಷನ್ಸ್ ಇದೆಯಲ್ಲ, ಇಲ್ಲಿ ಬರಬೇಕಾಗತ್ತೆ. ಓಕೆ, ಇಲ್ಲಿ ಹೆಲ್ಪ್ ಅನ್ನೋ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿಸೈಜ್ ಇಮೇಜ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಅನ್ನಿ, ಇಲ್ಲಿ ಪ್ರಿಂಟ್ ಆಪ್ಷನ್ಸ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆನ್ಲೈನ್ ಬೇಕಾಗಿಲ್ಲ, ಪ್ರಿಂಟ್ ಅನ್ನೋ ಆಪ್ಷನ್ಸ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಓಕೆ ಅನ್ನಿ. ಆ್ಯಸ್ ಇಟ್ ಇಸ್ ಸೇಮ್, ನಮಗೆ ಒಂದು ವಿಡ್ತ್ ಹೈಟು ಆ್ಯಸ್ ಇಟ್ ಇಸ್ ಸೇಮ್ ಇರಲಿ. ಓಕೆ, ಇಲ್ಲಿ ನೆಕ್ಸ್ಟ್ ಅನ್ನಿ. ಸೊ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನೋಡ್ತಿರ್ಬೋದು, 60 ರೆಸೊಲ್ಯೂಷನಲ್ಲಿ ಏನಪ್ಪ ಅಂದರೆ ಫೋಟೋ ಈ ಥರ ಒಂದು ಬ್ಲರ್ ಆಗಿ ಕಾಣ್ತೈತಿ, ಅಂದರೆ ಛಿದ್ರ ಛಿದ್ರವಾಗಿ ಕಾಣ್ತೈತಿ, ಅಂದರೆ ಒಡೆದು ಹೋಗಿರ್ತಾರ ಒಂದು ಫೋಟೋ ಕಾಣ್ತೈತಿ. ಅಲ್ಲಿ 133 to 150 ಆಮೇಲೆ 200 ಈ ಥರ ಕಾಣ್ತೈತಿ. 133 ರಿಂದ 200 ವರೆಗೆ ಇರ್ತಕ್ಕಂಥ ರೆಸೊಲ್ಯೂಷನ್ ಇಟ್ಕೊಂಡಪ್ಪ ಅಂತಂದ್ರೆ, ಫೋಟೋದ ರೆಸೊಲ್ಯೂಷನ್ ಇಟ್ಕೊಂತಂತಂದ್ರೆ ಈ ಥರ ಒಂದು ಫೋಟೋ ನಮಗೆ ಸಿಗತೈತಿ. ಸೊ ಅದರ್ವೈಸ್ ಬೇರೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು 200 ತಗೊಂಡಿದ್ದೀವಿ, 300 ಅಥವಾ 400 ಹಾಕೋಣ. ನಾನು ಇವಾಗ 400 ಹಾಕ್ತಾ ಇದ್ದೀನಿ. ಓಕೆ, 400. ಓಕೆ, ಇಲ್ಲಿ ನಾನು ನೆಕ್ಸ್ಟ್ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊತ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ವಾಟ್ ಲೆವೆಲ್ ಫಾರ್ ಇಮೇಜ್ ಕ್ವಾಲಿಟಿ ವುಲ್ ಯು ಲೈಕ್ ಅಂತ ಕೇಳ್ತೈತಿ. ಸೊ ನಾವು ಇವಾಗ ಈ ಕಡೆ ತಗೊಂಡ್ಬಿಡೋಣ ಪೂರ್ತಿನ ಈ ಒಂದು ಗೆರೆನ ಹೈ ಕ್ವಾಲಿಟಿ ಲಾರ್ಜ್ ಫೈಲ್ ಅಂತ ಇರೋದಲ್ಲ ಈ ಕಡೆ ಕಳ್ಕೊಂಬಿಡೋಣ, ಈ ಒಂದು ಪಾಯಿಂಟರ್ನ ಹಿಡ್ಕೊಂಡು ಕಾಸಿ. ಸೊ ಇವಾಗ ನಾನು ನೆಕ್ಸ್ಟ್ ಅಂತೇನೆ, ನೆಕ್ಸ್ಟ್. ಓಕೆ, ಇವಾಗ ಫಿನಿಶ್ ಅಂತೇನೆ. ಈಗ ಒಂದು ಇಮೇಜ್ ಆಗಿ ನಮಗೆ ಕನ್ವರ್ಟಿಂಗ್ ಆಗಿದೆ. ಇಲ್ಲಿ ನೋಡ್ತಿದ್ದೀರಾ ಈ ಥರ ಒಂದು ಕನ್ವರ್ಟಿಂಗ್ ಆಗಿದೆ. ಇವಾಗ ಕಂಟ್ರೋಲ್ ಕನಕಾಸಿ ನಿಮ್ಮ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ 0 ಪ್ರೆಸ್ ಮಾಡಿ. ಓಕೆ, ಸೊ ಈ ಥರ ಒಂದು ಫೋಟೋ ರೆಡಿ ಆಗಿದೆ. ಮೊದಲಿಗಿಂತ ಈ ಒಂದು ಫೋಟೋ ಇವಾಗ ಬೆಟರ್ ಆಗಿ ಕಾಣ್ತಾ ಇದೆ. ಮೊದಲಿಗೆ ಒಂಥರ ಒಡೆದು ಹೋಗಿರೋ ಫೋಟೋ ಕಾಣ್ತಾ ಇತ್ತು, ಅಂದರೆ ಮುಖ ಎಲ್ಲ ಒಡೆದೋಗಿತ್ತು, ಆಮೇಲೆ ಫೇಸ್ ಎಲ್ಲ ಒಡೆದೋಗಿತ್ತು, ಅಲ್ಲಿ ಕಣ್ಣೆಲ್ಲ ಕಾಣ್ತಾ ಇದ್ದಿಲ್ಲ. ಸೊ ಈ ಥರ ಒಂದು ಫೇಸ್ ಕಾಣ್ತಾ ಇತ್ತು. ಸೊ ಇವಾಗ ಪರವಾಗಿಲ್ಲ, ಒಂದು ಲೆಕ್ಕಕ್ಕೆ ಚೆನ್ನಾಗಿ ಬಂದಿದೆ. ಸೊ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಣ, ಇನ್ನೂ ಬೆಟರ್ ಕ್ವಾಲಿಟಿ ಆಗಿ ಇಂಪ್ರೂವ್ಮೆಂಟ್ ಮಾಡ್ಕೋಣ. ಸೊ ಏನು ಮಾಡ್ಕೋಬೇಕು, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂಡು ಅನ್ಲಾಕ್ ಮಾಡ್ಕೊಳ್ಳಿ. ಇವಾಗ ನ್ಯೂ ಲೇಯರ್ನ ಕ್ಲಿಕ್ ಮಾಡ್ಕೊಳ್ಳೋಣ, ಡೂಪ್ಲಿಕೇಟ್ ಲೇಯರ್. ಓಕೆ, ಡೂಪ್ಲಿಕೇಟ್ ಲೇಯರ್ ಆಯಿತು. ಕಂಟ್ರೋಲ್ ಕನಕಾಸಿ ಐ ಪ್ರೆಸ್ ಮಾಡಿ, ನಿಮ್ಮ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಕಂಟ್ರೋಲ್ ಕನಕಾಸಿ ಐ ಬಟನ್ನ ಪ್ರೆಸ್ ಮಾಡಿ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ನೋಡ್ತಿರ್ಬೋದು ಏನು ನಾರ್ಮಲಲ್ಲಿ ಬಂದುಬಿಟ್ಟು ವಿವಿಡ್ ಲೈಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊತ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ. ಇವಾಗ ಫಿಲ್ಟರಲ್ಲಿ ಬಂದುಬಿಟ್ಟು ಅದರ್ಸ್, ಅದರ್ಸ್ನ ಕ್ಲಿಕ್ ಮಾಡ್ಕೊಂಡು ಹೈ ಪಾಸ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಇಲ್ಲಿ ರೆಸೊಲ್ಯೂಷನ್ ಕತತಿ ಎಷ್ಟಿರಲಿ ಸಾಕು, ಇಲ್ಲಿ ಓಕೆ ಅನ್ನಿ. ನೆಕ್ಸ್ಟ್ ಏನು ಮಾಡ್ಕೋಬೇಕು, ಇದನ್ನ ಮಾಸ್ಕ್ ಹಾಕೋಬೇಕಾಗತ್ತೆ. ಈ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮಾಸ್ಕ್ ರೆಡಿ ಆಗುತ್ತೆ. ಓಕೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಮಾಸ್ಕ್ ರೆಡಿ ಆಯಿತು. ಇಷ್ಟ ಆದ ನಂತರ ಟ್ರಸ್ಟ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ನಿಮಗೆ ಎಲ್ಲೆಲ್ಲಿ ಬೇಕಾಗುತ್ತೋ ಅಲ್ಲಲ್ಲಿ ಸ್ವಲ್ಪ ಈ ಥರ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಿ. ಓಕೆ, ಈ ಥರ. ಓಕೆ, ಇಷ್ಟಿರಲಿ ಸಾಕು. ಈ ಎರಡು ಲೇಯರ್ನ ಮರ್ಜ್ ಮಾಡ್ಕೊಂಬಿಡೋಣ.
ಟಿಕ್ ಮಾರ್ಕ್ ಮಾಡಿಕೊಂಡು, ಓಕೆ ಇಲ್ಲಿ ಟಿಕ್ ಮಾರ್ಕ್ ಮಾಡಿಕೊಂಡೆ, ಟಿಕ್ ಮಾರ್ಕ್ ಮಾಡಿಕೊಂಡು ಕಂಟ್ರೋಲ್ ಈ ಬಿಡ್ತೀನಿ. ಎರಡು ಲೇಯರ್ ಮರ್ಜ್ ಆಯಿತು, ಓಕೆ ಎರಡು ಲೇಯರ್ ಕೂಡ್ಕೊಂಡಿವಿ ಇವಾಗ. ಸೊ ನೆಕ್ಸ್ಟ್ ಫಿಲ್ಟರಲ್ಲಿ ಬಂದುಬಿಟ್ಟು ಶಾರ್ಪನ್ ಕ್ಲಿಕ್ ಮಾಡ್ಕೊಳ್ಳಿ. ಫಿಲ್ಟರಲ್ಲಿ ಬಂದು ಶಾರ್ಪನ್ ಕ್ಲಿಕ್ ಮಾಡಿಕೊಂಡು ಲಾಸ್ಟ್ ಒನ್ ಅನ್ಶಾರ್ಪ್ ಮಾಸ್ಕ್ ಅಂತಿದ್ದಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಇಂಟರ್ಫೇಸ್ ಇಲ್ಲಿ ಬರ್ತೈತಿ. ಓಕೆ ಇಷ್ಟಿರಲಿ, ರಿವ್ಯೂಸ್ ಜಾಸ್ತಿ ಆಗುತ್ತೆ. ಓಕೆ ಇಷ್ಟಿರಲಿ, ಓಕೆ ಇಷ್ಟ ಆಯಿತು. ಇಷ್ಟ ಆದ ನಂತರ ಫಿಲ್ಟರ್ಲಿ ಬಂದುಬಿಟ್ಟು ಸ್ಟೈಲಿಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೈಲಿಸ್ನ ಕ್ಲಿಕ್ ಮಾಡಿಕೊಂಡು ಹಿಂಗೆ ಕೆಳಗಡೆ ಬಂದು ಡೆಫ್ಯೂಸ್ ಅಂತ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಇಲ್ಲಿ ಲಾಸ್ಟ್ ಒನ್ ಕ್ಲಿಕ್ ಮಾಡ್ಕೊಳ್ಳಿ, ಲಾಸ್ಟ್ ಒನ್. ಓಕೆ ಇದನ್ನ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಟಿಕ್ ಮಾರ್ಕ್ ಮಾಡ್ಕೊಂಡ ನಂತರ ಇಲ್ಲಿ ಓಕೆ ಅನ್ನಿ. ಇವಾಗ ನೋಡಿ ಫೋಟೋ ಕ್ಲಿಯರಿಟಿ ಕಾಣ್ತಾ ಇದೆ. ಇಷ್ಟ ಆದ ನಂತರ ನೆಕ್ಸ್ಟ್ ಮತ್ತೆ ಸೇವ್ ಆಸ್. ಇವಾಗ ಟ್ಯಾಲಿ ಮಾಡ್ಕೊಳ್ಳೋಣ, ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ಕೊತೀನಿ JPG. ಓಕೆ ಸೇವ್ ಅಂತೀನಿ ಇಲ್ಲ. ಓಕೆ ಓಕೆ ತಿಳ್ಕೊಳ್ತಿರ್ಬೋದು ಎರಡು ಫೋಟೋಗಳನ್ನು ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದೀನಿ. ಯಾವುದರಲ್ಲಿ ಯಾವ್ದು ಬೆಟರ್ ಆಗಿರ್ತಕ್ಕಂಥದ್ದು ಒಂದು ಫೋಟೋ ಆಗಿರ್ತೈತಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಈ ಮೊದಲನೇದ ಒಂದು ಫೋಟೋ ಆಗಿರ್ತೈತಿ, ಇದು ಎಡಿಟ್ ಮಾಡಿರ್ತಕ್ಕಂಥ ಒಂದು ಫೋಟೋ ಆಗಿರ್ತೈತಿ. ನೋಡ್ತಾ ಇದ್ದೀರಾ, ಮೊದಲೇ ಹಚ್ಚಂದ ಅಂದರೆ ಲೋ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ಇಮೇಜ್ ಆಗಿರ್ತಕ್ಕಂಥ ಒಂದು ಫೋಟೋ ಇದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಓಕೆ ಈ ಥರ ಒಂದು ರಿಸಲ್ಟ್ ಇದೆ ಒಂದು ಫೋಟೋದಲ್ಲಿ ಬರ್ತೈತಿ. ಓಕೆ ಇವಾಗ ಎಡಿಟ್ ಮಾಡಿರ್ತಕ್ಕಂಥ ಒಂದು ಫೋಟೋದ ರಿಸಲ್ಟ್ ನೋಡಬೇಕಾದ್ರೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ಈ ಥರ ಒಂದು ರಿಸಲ್ಟ್ ಬರ್ತಾ ಇದೆ. ನೋಡ್ಬೋದು ಈ ಥರ ಒಂದು ಎಡಿಟ್ ಮಾಡಿಕೊಂಡು ಫೋಟೋನ ಪ್ರಿಂಟ್ ಹಾಕ್ಬೋದು. ಇದು ಬ್ಲರ್ ಆಗಿರ್ತಕ್ಕಂಥ ಒಂದು ಫೋಟೋ, ಸೊ ಇದು ಎಡಿಟ್ ಆಗಿರ್ತಕ್ಕಂಥ ಒಂದು ಫೋಟೋ ಅಂದರೆ ಹೈ ಕ್ವಾಲಿಟಿಯಲ್ಲಿ ಇರ್ತಕ್ಕಂಥ ಒಂದು ಫೋಟೋ. ಸೊ ಇದು MB ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ಓಕೆ ಈ ಒಂದು ಫೋಟೋ MB 99 MB ಬಂದಿದೆ ಇದು ಫೋಟೋದ್ದು. ಕ್ಲಿಕ್ ಮಾಡಿ ನೋಡಿದ್ರೆ ಈ ಥರ ಒಂದು ಇಮೇಜ್. ಓಕೆನಾ, ಓಕೆ ಗೈಸ್ ಇದಾಗಿತ್ತು. ನೀವು ವಿಡಿಯೋ ಎಷ್ಟಾಯ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್ ಬಾಯ್.